ವೆಂಕಟರಾಮರವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ತಲಗುಂದ ಪುರಹಳ್ಳಿ ಬೆಟ್ಟದ ಬುಡಕ್ಕೆ ಕೈ ಹಾಕಿರುವ ಮಣ್ಣು ಕಲ್ಲುಗಳ ಮಾಫಿಯಾ ದಂಧೆಕೋರರು, ಜಿಲ್ಲಾಡಳಿತ ಶೀಘ್ರ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾ ಕಚೇರಿಗೆ ಮುತ್ತಿಗೆ, ನವಕರ್ನಾಟಕ ಸ್ವಾಭಿಮಾನಿ ವೇದಿಕೆ ಆಗ್ರಹ. ಕೋಲಾರ ತಾಲೂಕಿನ ಸುಗಟೂರು ಹೋಬಳಿ ತಲಗುಂದ ಪುರಹಳ್ಳಿ ಗ್ರಾಮದ ಬೆಟ್ಟದ ಗುಂಡು ತೋಪು ಮತ್ತು ಗೋಮಳ ಜಮೀನಿನ ಮಣ್ಣು ಮತ್ತು ಬಂಡೆಗಳ ಮಾಫಿಯಾಕೋರರು ಬೆಟ್ಟದ ಬುಡದಲ್ಲಿನ ಮಣ್ಣನ್ನು ಜೆಸಿಬಿಗಳನ್ನು ಬಳಸಿ ಟಿಪ್ಪರ್ಗಳ ಮೂಲಕ ಮಾರಾಟ ಮಾಡುತ್ತಿದ್ದು, ಗ್ರಾಮದ ಬೆಟ್ಟಗುಡ್ಡಗಳಿಗೆ ಇಲ್ಲಿನ ಕುರಿ ಮತ್ತು ಹಸುಗಳ ಸಾಕಾಣಿಕೆಗೆ, ಮರಗಿಡಗಳ ರಕ್ಷಣೆಗೆ, ಪ್ರಾಣಿ ಪಕ್ಷಿಗಳ ರಕ್ಷಣೆಗೆ ಕಂಟಕವಾಗಿದ್ದು, ಈ ಕೂಡಲೇ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಈ ಅಕ್ರಮ ಮಣ್ಣು ಸಾಗಾಣಿಕೆ ದಂಧೆಯನ್ನು ನಿಲ್ಲಿಸಬೇಕೆಂದು ನವಕರ್ನಾಟಕ ಸ್ವಾಭಿಮಾನಿ ವೇದಿಕೆ ಮುಖಂಡರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದೆ ಜಾಣ ಕುರುಡರಂತೆ ವರ್ತಿಸುತ್ತಿರುವುದು ಖಂಡನೀಯ. ಈ ಬಗ್ಗೆ ಶೀಘ್ರವಾಗಿ ಕಾನೂನು ಕ್ರಮ ಕೈಗೊಳ್ಳದಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುವುದೆಂದು ಕೋಲಾರ ತಾಲೂಕು ನವಕರ್ನಾಟಕ ಸ್ವಾಭಿಮಾನಿ ವೇದಿಕೆಯ ಅಧ್ಯಕ್ಷ ಶ್ರೀನಾಥ್ ಅವರು ಒತ್ತಾಯಿಸಿದ್ದಾರೆ. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ತಾಲೂಕು ಅಧ್ಯಕ್ಷರಾಗಿ ಶ್ರೀನಾಥ್ ಅವರು ಮಾತಾಡ್ತಾ ಇದ್ದೀವಿ. ವಿಚಾರ ಏನಂದರೆ, ಈ ಕೋಲಾರ ತಾಲೂಕು ಸುಟ್ಟೂರು ಹೋಬಳಿ ತಲಗುಂದ ಟೀಪುರಳ್ಳಿ ಗ್ರಾಮದಲ್ಲಿ 1734 ಗೋಮಾಳ 46 ಎಕರೆ ಗೋಮಾಳ ಇತ್ತು. ಈ ಸರ್ಕಾರಿ ಗೋಮಾಳದಲ್ಲಿ ಈ ಭೂಗಳ್ಳರು ಮತ್ತು ಈ ಮಣ್ಣನ್ನು ತೆಗೆದುಕೊಂಡು ಹೋಗಿ ಈ ಮರಳು ಫಿಲ್ಟರ್ಗೆ ಮತ್ತು ಇದೇ ರೀತಿ ನಾನಾ ದಂಧೆಗಳಿಗೆ ಈ ಮಣ್ಣನ್ನು ಮಾರಾಟ ಮಾಡಿಕೊಂಡು ಭೂಗಳ್ಳರು ಈ ರೀತಿ ಮಾಡ್ತಾಯಿದ್ದಾರೆ. ಈ ವಿಚಾರವಾಗಿ ನಾವು ತಹಸೀಲ್ದಾರ್ಗೆ ಮತ್ತು ಡಿ ಸಿ ಅವರಿಗೆ ಮತ್ತು ಭೂ ಮತ್ತು ಗಣಿ ಇಲಾಖೆಯ ಅಧಿಕಾರಿಗಳಿಗೂ ಸಹ ಇದನ್ನು ನಾವು ತೊಗೊಂಡೋಗಿ ಕೊಟ್ಟಿದ್ದೀವಿ. ಅರ್ಜಿ ಕೊಟ್ಟಿದ್ದರೂ ಸಹ ಯಾವುದೇ ಕಾನೂನು ಕ್ರಮ ತಗೊಳ್ತಾ ಇಲ್ಲ. ಈ ಭೂಗಳ್ಳರು ಮಣ್ಣನ್ನು ತೆಗೆದುಕೊಂಡೋಗಿ ಈ ಮರಳು ದಂಧೆಗೆ ಮತ್ತು ಇಟ್ಟಿಗೆ ಕಾರ್ಖಾನೆಗಳಿಗೆ ಇದೆ ಹಲವಾರು ಸಮಸ್ಯೆಗಳಿಗೆ ಈ ಮಣ್ಣನ್ನು ಮಾರಾಟ ಮಾಡಿಕೊಂಡು ದನಕರುಗಳ ಮೇಯ ಜಾಗನೆಲ್ಲ ನಾಶಪಡಿಸಿ ದನಕರುಗಳು ಮೇಯಲು ಜಾಗವಿಲ್ಲದೆ ಮಾಡ್ತಾ ಇರತಕ್ಕಂಥ ಈ ಭೂಗಳ್ಳರನ್ನು ಈ ಮಣ್ಣು ಮಾಫಿಯ ದಂಧೆಕೋರರನ್ನು ತಾವು ಕಾನೂನು ಕ್ರಮ ತೆಗೆದುಕೊಂಡು ಇವರನ್ನು ಕಡಿವಾಣ ಹಾಕಬೇಕಂತ ನಾವು ಕೆವಿಯಿಂದೇ ಇದೇ ತಲಗುಂದ ಗ್ರಾಮಕ್ಕೆ, ಒಕ್ಕಲೇರಿ ಹೋಬಳಿ ತಲಗುಂದ ಗ್ರಾಮಕ್ಕೆ ಸಂಬಂಧಪಟ್ಟ ಸರ್ವೆ 3ನಲ್ಲೂ ಸಹ ಈ ದನಕರುಗಳ ಮೇಯ ಜಾಗವನ್ನೆಲ್ಲ ಈ ಮಣ್ಣು ದಂಧೆಕೋರರು ಮಣ್ಣನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ಕೋಲಾರಕ್ಕೆ ಇಲ್ಲಿಂದ ತೊಗೊಂಡು ಕೋಲಾರಕ್ಕೆ ಪಾಯಗಳಿಗೆ ಅದಕ್ಕೆ ಮತ್ತು ಈ ಮರಳು ಫಿಲ್ಟರ್ಗೆ ಈ ದಂಧೆಗಳಿಗೆ ಈ ಮಣ್ಣನ್ನು ಬಳಕೆ ಮಾಡಿ ಇಟ್ಟಿಗೆ ಈ ಕೆ ಇ ಬಿ ಹಿಂದ್ಗಡೆ ಇರತಕ್ಕಂಥ ಸರ್ವರು ಇಟ್ಟಿಗೆ ಕಾರ್ಖಾನೆ ಬೇರೆ ಇದೆ ಇಲ್ಲಿ. ಆ ಫ್ಯಾಕ್ಟ್ರಿಗೂ ಸಹ ಮಣ್ಣನ್ನು ಈ ದನಕರುಗಳು ಮೇಯತಕ್ಕಂಥ ಜಾಗದ ಮಣ್ಣನ್ನೆಲ್ಲ ತೆಗೆದು ಮಾರಾಟ ಮಾಡ್ತಾ ಇದ್ದಾರೆ. ಆ ವಿಚಾರವಾಗಿ ನಾವು ಈಗಾಗಲೇ ಡಿ ಸಿ ಅವ್ರ ಗಮನಕ್ಕೆ, ಇದೇ ರೀತಿ ಈ ಬೆಟ್ಟ ಗುಡ್ಡ ಇರೋದ್ರಿಂದ ಪರಿಸರ ನಾಶವಾಗ್ತಾ ಇದೆ, ಬೆಟ್ಟದ ಕೆಳಭಾಗದಲ್ಲಿ ಈ ಮಣ್ಣನ್ನು ತೆಗೆದು ಮಾರಾಟ ಮಾಡ್ತಾ ಇರೋದ್ರಿಂದ ಈ ಬೆಟ್ಟ ಎಲ್ಲ ಕುಸಿದು ಗುಂಡುಗಳೆಲ್ಲ ಕೆಳಗಡೆ ಬೀಳುವಂತಕ್ಕಂಥ ಸಾಧ್ಯತೆ ಇದೆ. ಪಕ್ಕದಲ್ಲಿ ಆಜುಬಾಜು ರೈತರ ಜಮೀನಿದ್ದು ಆ ಜಮೀನಿಗೂ ಸಹ ದಾರಿಯೆಲ್ಲ ಹಳ್ಳ ಕೊಳ್ಳ ಬಿದ್ದು ತೊಂದರೆ ಆಗ್ತಾ ಇದೆ. ಈ ದನಕರುಗಳಿಗೂ ಸಹ ಮೇವು ಇಲ್ಲದೆ ಈ ಮಣ್ಣನ್ನೆಲ್ಲ ತೆಗೆದು ಈ ಗಿಡಗಳು ಮತ್ತು ಮರಗಳು ಎಲ್ಲ ಬಿದ್ದೋಗಿ ಇಲ್ಲಿ ಒಣಗೋಗ್ತಾ ಇದ್ದಾವೆ. ಎಲ್ಲ ಗ್ರಾಮಸ್ಥರಿಗೂ ಊರಿನವ್ರಿಗೂ ತೊಂದರೆ ಇದೆ. ಇದರಿಂದ ತಾವು ಇದನ್ನು ಸೂಕ್ತ ಕ್ರಮ ತಗೊಂಡು ಪರಿಶೀಲನೆ ಮಾಡಿ ಇದನ್ನು ನಿಲ್ಲಿಸಬೇಕಂತೇಳಿ ನಾವು ಕೋರ್ತಾ ಇದ್ದೇವೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಾನೂನು ಬಾಹಿರ ನಡೆಯತಕ್ಕಂಥ ಈ ಮರಳು ದಂಧೆ, ಮಣ್ಣಿನ ದಂಧೆ ಮಾರಾಟ ಮಾಡತಕ್ಕಂಥ ಭೂಮಾಫಿಯ ಕಳ್ಳರನ್ನು ತಾವು ಕಾನೂನು ಪ್ರಕಾರ ಇದನ್ನು ಪರಿಶೀಲನೆ ಮಾಡಿ ಇದನ್ನು ತಡೆಗಟ್ಟಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡ್ಬೇಕಂತ
ನಾವು ನವಕರ್ನಾಟಕ ಸ್ವಾಭಿಮಾನ ವೇದಿಕೆಯಿಂದ ನಾವು ಈ ದೂರನ್ನು ಈಗಾಗಲೇ ಸಲ್ಲಿಸಿದ್ದೇವೆ. ಒಂದು ಒಂದು ದಿವಸಕ್ಕೆ 20-50 ಲೋಡು ಮಣ್ಣನ್ನು ಮಾರಾಟ ಮಾಡ್ತಾ ಇದ್ದಾರೆ. ಒಂದು ಲೋಡು ಮಣ್ಣಿಗೆ ಬಂದು ಕೋಲಾರದಲ್ಲಿ 3,500-4,000 ಬೇಡಿಕೆ ಇದೆ. ಒಂದು ಲೋಡ್ ಮಣ್ಣಿಗೆ ಮರಳು ಫಿಲ್ಟರ್ಗೆ ಆಗ್ಬೋದು, ಮತ್ತು ಇಟ್ಟಿಗೆ ಕಾರ್ಖಾನೆಗಳಿಗೆ ಆಗ್ಬೋದು. ಈ ಸರ್ಕಾರಿ ಗೋಮಾಳದಲ್ಲಿ ಸರ್ಕಾರಿ ಗೋಮಾಳದಲ್ಲಿ ಸರ್ವೆ ನಂಬರ್ 34 ತಲಗುಂದ ಟಿಪುರಳ್ಳಿ ಸಂಬಂಧಪಟ್ಟ ಈ ಗೋಮಾಳದಲ್ಲಿ ಒಂದು ದಿವಸಕ್ಕೆ 50-100 ಲಾರಿ ಮಣ್ಣನ್ನು ತೆಗೆದುಕೊಂಡೋಗಿ 3,500-4,000 ಮಾರಾಟ ಮಾಡ್ತಾಯಿದ್ದೆ. 50 ಲೋಡು ಮಣ್ಣಿಗೆ ಒಂದು ಲೋಡಿಗೆ 3,500 ಅಂತಂದರೆ 10 ಲೋಡಿಗೆ 35,000 ಆಯಿತು, 20 ಲೋಡಿಗೆ 70,000 ಆಯಿತು. ಈ ರೀತಿ ಈ ಹಗಲು ದೊರಡೆ ದಂಧೆಯನ್ನು ಈ ಭೂ ಮಾಫಿಯಾ ಈ ಟಿಪ್ಪರ್ ಮತ್ತು ಇಟ್ಯಾಚಿ ಈ ಲಾರಿಗಳನ್ನು ಇಟ್ಕೊಂಡು ರಾತ್ರಿ ಹಗಲು ಇದೇ ರೀತಿ ದಂಧೆಯನ್ನು ಮಾಡ್ತಿದ್ದಾರೆ. ಯಾವುದೇ ಒಂದು ರೀತಿ ಪರಿವಾನ ಇದು ಲೈಸೆನ್ಸ್ ಆಗ್ಬೋದು, ಮತ್ತು ಯಾವುದೇ ರೀತಿ ಟ್ಯಾಕ್ಸ್ ಅಥವಾ ಯಾವುದೇ ರೀತಿ ಸರ್ಕಾರಕ್ಕೆ ಕಂದಾಯ ಆಗ್ಬೋದು, ಟ್ಯಾಕ್ಸ್ ಆಗ್ಬೋದು, ಯಾವುದೇ ರೀತಿ ಇವರು ಸಲ್ಲಿಸ್ತಾ ಇಲ್ಲ. ಸಲ್ಲಿಸದೆ ಅಕ್ರಮವಾಗಿ ಈ ರೀತಿ ಮಣ್ಣನ್ನು ತೆಗೆದುಕೊಂಡೋಗಿ ಮಾರಾಟ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಯಾವುದೇ ಒಂದು ರೀತಿ ಕಾನೂನು ಕ್ರಮ ತೆಗೆದುಕೊಳ್ಳದೆ ಇದ್ದಂತಕ್ಕಂಥ ಪಕ್ಷದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ನಮ್ಮ ನವಕರ್ನಾಟಕ ಸ್ವಾಭಿಮಾನ ವೇದಿಕೆಯಿಂದ ಅಲ್ಲಿ ದೊಡ್ಡ ಹೋರಾಟ ಮಾಡಬೇಕಂತ ತೀರ್ಮಾನಿಸಿದ್ದೇವೆ. ಇದನ್ನು ಕೂಡಲೇ ಅಧಿಕಾರಿಗಳು ಇದನ್ನು ಕಾನೂನು ಕ್ರಮ ತೆಗೆದುಕೊಂಡು ಈ ಭೂ ಗಳ್ಳರನ್ನು ಈ ಲಾರಿಗಳನ್ನು ಇಟ್ಯಾಚಿಗಳನ್ನು ಈ ರೀತಿ ದನಕರುಗಳಿಗೆ ತೊಂದರೆ ಆಗ್ತಿರ್ತಕ್ಕಂಥ ಇದನ್ನೆಲ್ಲ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅಕ್ರಮವನ್ನು ಈ ಕೂಡಲೇ ನಿಲ್ಲಿಸಿ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತ ನಾವು ಮನವಿ ಮಾಡ್ತಾ ಇದ್ದೇವೆ.